ಸ್ವಲ್ಪ ಅದು ತನಿಖೆ ಆಗಲಿ ಅಂತ ಹೇಳಿದ್ದೀನಿ ನಾನು. ಇವರಲ್ಲಿ ರಾಜಕಾರಣಿಗಳು ಇದ್ದಾರೆ, ವಿಜಯೇಂದ್ರ ಅವರ ಹೆಸರು ಕೇಳಬರ್ತಾ ಇದೆ, ಮತ್ತು ದಾರ್ಗಾ ಜ್ಞಾನೇಂದ್ರ ಅವರ ಹೆಸರು ಕೇಳಬರ್ತಾ ಇದೆ, ಮತ್ತು ಅಶೋಕ್ನ ಹೆಸರು ಕೇಳಬರ್ತಾ ಇದೆ. ಅದರಿಂದ ಇದು ನ್ಯಾಯಾಂಗ ತನಿಖೆ ಆಗಲಿ ಅಂತ ಹೇಳಿದ್ದೀನಿ. ಆಯ್ತಾಯ್ತು, ನನಗಿರೋ ಇನ್ಫಾರ್ಮೇಷನ್ ಮೇಲೆ ಹೇಳಿದ್ದೀನಿ. ಯಾಕಂದರೆ ನ್ಯಾಯ ಸಿಕ್ಕಲ್ಲ, ಇವರು ಮುಚ್ಚಾಕ್ಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನ್ಯಾಯಾಂಗ ತನಿಖೆ ಆಗಲಿ ಅಂತ ಹೇಳಿ. ಈಗ ಈಶ್ವರಪ್ಪಂದು ಏನಾಯಿತು? ನಾನು ಹೇಳಿದ್ದಲ್ಲ, ಡೈಯಿಂಗ್ ಡಿಕ್ಲರೇಷನ್ ಇಲ್ವಾ, ಡೆತ್ ನೋಟ್ ಇದೆಯಲ್ಲಪ್ಪ, ಅದಿದ್ದರೂ ಬಿ ರಿಪೋರ್ಟ್ ಹಾಕಿದಾರಲ್ಲ, ಏನಾದ್ರು ಅರ್ಥ? ಮುಚ್ಚಾಕಿದ್ದಾರೆ ಅಂತಲ್ವ ಅರ್ಥ? ಆ ಥರ ಆಗಬಾರ್ದು ಅಂತ. ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಅಲ್ಲಾಗಿ ಕ್ಲೀನ್ ಚಿಟ್ ಸಿಕ್ಕಿದವರಿಗೆ ಮತ್ತೆ ಈಶ್ವರಪ್ಪನವ್ರು ಸಚಿವರಾಗಲಿ ಅಂತ ಅವ್ರ ಪಕ್ಕದವರೇ ಬ್ಯಾಟಿಂಗ್ ಮಾಡ್ತಾರೆ. ನಾನು ಕ್ಲೀನ್ ಚಿಟ್ ಅಂತಂದರೆ ಪೊಲೀಸ್ನವ್ರು ಬಿ ರಿಪೋರ್ಟ್ ಹಾಕ್ಬಿಡ್ತೇವೆ. ನಮ್ಮ ತನಿಖೆ ಆಗಲಿ, ನ್ಯಾಯಾಂಗ ತನಿಖೆ ಆಗಲಿ. ಈಗ ಅವರು ವಿಶ್ವಾಸ ಒಪ್ಕೊಂಡಿದಾರ? ರಾಜ್ಯಪಾಲರ ಪತ್ರ, ರಾಜ್ಯಪಾಲರನ್ನು ಭೇಟಿ ಮಾಡಿ ಏನಂತ ಕೊಟ್ಟಿದ್ದಾರೆ?